ನಮಸ್ಕಾರ. ಇವತ್ತು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲು ಇಲ್ಲಿ ಒಂದು ಕಟ್ ಆಗೋಷ್ಟು ಸಬ್ಬಸ್ಗೆ ಸೊಪ್ಪನ್ನ ತೊಗೊಂಡು ಕ್ಲೀನ್ ಮಾಡಿಕೊಂಡು ನಂತರ ಸಣ್ಣ ಕಟ್ ಮಾಡಿಕೊಂಡು ಒಂದೆರಡರಿಂದ ಮೂರು ಸತಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಸೈಡು ತೊಗರಿಬೇಳೆನ ಕೂಡ ನೆನೆಸೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಒಂದು ತವಾಗೆ ಒಂದು 4-5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ನಂತರ ಒಂದು 5-6 ಎಸಳಾಗುವಷ್ಟು ಬೆಳ್ಳುಳ್ಳಿನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು ಗ್ಲಾಸ್ಗೆ ತೆಗೆದಿಟ್ಕೊಂಡು ಇದಕ್ಕೆ ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ರುಬ್ಕೋಬಹುದು, ಇಲ್ಲಾಂತಂದರೆ ಈ ಥರ ಬೇಕಾದರೆ ಕುಟ್ಕೋಬೋದು. ಒಂದು ಸ್ವಲ್ಪ ಇರೋದ್ರಿಂದ ಈ ಥರ ಕುಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಒಂದು ಬಾಣಲೆಗೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ನಾವೇನು ಪೇಸ್ಟ್ ಮಾಡಿಟ್ಟಿರ್ತೀವಿ ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿದು ಅದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 teaspoon ಆಗುವಷ್ಟು ಅರಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನಾವೇನು ನೆನೆಸಿಟ್ಟಿರ್ತೀವಿ ತೊಗರಿಬೇಳೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಬೇಕಿದ್ರೆ ಹೆಸರುಬೇಳೆ ಕೂಡ ಆ್ಯಡ್ ಮಾಡಬಹುದು. ನಂತರ ಇದಕ್ಕೆ ಸಣ್ಣ ಕಟ್ ಮಾಡಿರುವಂತಹ ಸಬ್ಬಸ್ಗೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರನೇ ಲಾಸ್ಟಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಮೊದಲೇ ಆ್ಯಡ್ ಮಾಡಿದರೆ ತುಂಬಾ ಉಪ್ಪಾಗಿಬಿಡತ್ತೆ. ನಂತರ ಇದಕ್ಕೆ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 5-10 ಬೇಯಿಸಿದ್ರೆ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ. ಲಾಸ್ಟಲ್ಲಿ ಬೇಕಿದ್ರೆ ಹುರಿದು ಪುಡಿ ಮಾಡಿರುವಂಥ ಶೇಂಗಾ ಪುಡಿ ಇರುತ್ತಲ್ಲ ಅದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗ್ಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ.